ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ಇಲ್ಲಿಂದ ನೋಡ್ಕತಿರಲ್ಲ, ಎತ್ತುಗಳು ಇಲ್ಲೇ ಮೇವದಿತ್ತು. ಇದು ಒಂದು ಅರ್ಧ ಎಕರೆ ಒಟ್ಟು ಹೊಲ ಕಾಲಿನೇ ಅದು ಬೀಳದ, ಬೇರೆ ನಟ್ಟು ಕಲ್ಲು ಅದಾವ. ಮೇವ ಚಲೋ ಬಿದ್ದದ, ಮಳೆದು ಬಂತಲ್ಲ, ಅದಕ್ಕೆಲ್ಲ ಎತ್ತುಗಳು ಇಲ್ಲೇ ಕಟ್ಟಿನಿ. ಈಗ ಸೋಮಾರಲ್ಲಿ ಇವತ್ತು ಗಳೆ ನೀರದಲ್ಲ ಏನಿಲ್ಲ, ಅದಕ್ಕೆಲ್ಲ ಎತ್ತುಗಳು ಇಲ್ಲೇ ಕಟ್ಟಿನಿ. ನಿಮ್ಗೆ ಗೊಬ್ಬರದ್ದು ಬಿತ್ತ ಹೊತ್ತಿನ ಹೇಳಿದ್ದೆ, ಅತ್ತಿ ಹೊಲಕ್ಕೆ ಜೀಡಿ ಆಗ್ಯಾವ ಅಂತ. ಜೀಡಿ ಹೆಂಗಾಗ್ಯಾವ ಅಂತ ತೋರಿಸ್ತೀನಿ, ನೋಡ್ಬೇರಿ. ಈಗ ಇಲ್ಲಿ ಕಾಣತ್ತಲ್ಲ, ಇದೇ ಡೋಣ. ಇದು ಇಲ್ಲಿ ಇದೆ, ಸೀದಾ ಅಲ್ಲಿ ತನ ಈ ಬೇಡಿನ ಗಿಡ ಕಾಣುತ್ತಲ್ಲ, ಇದೆಲ್ಲ ಇದ್ರ ಬಗ್ಗೆ ಇನ್ನೊಂದು ಲೈಟ್ನ ಕಂಬ ಕಾಣುತ್ತಲ್ಲ ವೈಟ್ ಕಲರ್, ಅಲ್ಲಿ ತನ ಅತ್ಯದ. ಟೋಟಲ್ 3 ಎಕರೆ ಇರ್ಬೋದು ಇದು, ಮತ್ತು ಬೇರೆ ಕಡೆನ ಒಂದು 3 ಎಕರೆ ಅದ. ಟೋಟಲ್ 6 ಎಕರೆ, 5 ಎಕರೆ ಆಗ್ತದೆ. ಈಗ ಆಲ್ಮೋಸ್ಟ್ ಗೊಬ್ಬರ ಬಿತ್ತ ಹೊತ್ತಿನಾಗ ಅಷ್ಟೇನು ಜೀಡಿ ಹಾಕಿದ್ಲ, ಗೊಬ್ಬರ ಬಿತ್ತ ಕಾಣ್ತಾವಲ್ಲ, ಸಾರ ಸಾರಿ ಬಿತ್ತಿರ್ತೀವಿ ಏನು ಕಂಡಿಲ್ಲ. ಈಗ ಸದ್ಯಕ್ಕೆ ನೋಡ್ರಿ ಇಲ್ಲಿ ಎಷ್ಟಾಗಿ ಅದಕ್ಕೆ ನೋಡ್ರಿ ಕಾಣತ್ತಲ್ಲ, ಇದೆಲ್ಲ ಜೀಡಿ ಇದು. ಇದಾಯ್ತಂದ್ರೆ ಏನಿಲ್ಲ, ಬೆಳೆನೇ ಒಕ್ಕಲಾಗಲ್ಲ. ಈಗ ನೋಡ್ರಿ ಇದು ಜೀಡಿ ಆಗಲಾರ್ದು ಎಲೆ ಇದು, ಇದು ಜೀಡಿ ಆದದ್ದು ಎಲೆ ಸಣ್ಣದು ಅದು ಮೊಗ್ಗು. ಇದ್ರ ಕೆಳಗೆ ನೋಡ್ರಿ ತೋರಿಸ್ತೀನಿ, ಬೇಕಿದ್ರೆ ಇದ್ರ ಕೆಳಗೆ ನೋಡ್ರಿ, ಇದಕ್ಕೇನೋ ಅಷ್ಟೇನಿಲ್ಲ, ದೊಡ್ಡದಾಗಿದೆ ಅದು ಎಲೆ. ಈ ಸಣ್ಣ ಎಲೆ ಸಣ್ಣ ಎಲೆಗೆ ಏನೋ ಜೀಡಿ ಆಯ್ತು ಅಂದ್ರೆ ಒಕ್ಕಲಾಗಲ್ಲ ನೋಡ್ರಿ, ಯಾವ ಥರ ಮುದ್ದು ಕಟ್ಟಿದ್ದು ಇದು ನೋಡ್ರಿ. ಜೀಡಿ ಆಗಲಾರ್ದಲ್ಲ ಕ್ಲಿಯರ್ ಸ್ವಲ್ಪ, ಇದ್ರ ಕೆಳಗೆ ನೋಡ್ರಿ ಹುಳ ಎಷ್ಟು ಇರ್ತಾವ ಅಂತ ಇಲ್ಲಿ ನೋಡ್ರಿ. ಫುಲ್ ಆಗಿಬಿಟ್ಟವ, ಏನಿಲ್ಲ, ಬರೀ ಒಂದು 3 ದಿನದಾಗ ಇಷ್ಟ ಆಗಿಬಿಟ್ಟವ ನೋಡ್ರಿ. ಯಾಕಂದ್ರೆ ಇವತ್ತಿಗೆ ಗೊಬ್ಬರ ಬಿತ್ತು ಮೂರು ದಿನ ಆಯಿತು. ಇವತ್ತು ಎಣ್ಣೆ ಹೊಡಿಬೇಕಿತ್ತಲ್ಲ, ಯಾಕಂದರೆ ಯಾಕಂದ್ರೆ ಒಬ್ಬನೇ ಆಗಿನಿ, ಎಣ್ಣೆ ಹೊಡಿಯೋಕೆ ನೀರು ತರೋರಿಲ್ಲ ಮತ್ತು ಡಬ್ಬಿ ಅದು ಎತ್ತರಿಲ್ಲ. ಟೋಟಲ್ ಒಂದು 5-6 ಎಕರೆ ಆಗ್ತಲ್ಲ, ಒಬ್ಬನೇ ಅದ್ರ ಕಷ್ಟ ಆಗ್ತಂತ ಇವತ್ತೇನು ಹೊಡಿಯೋಕತ್ತಲ್ಲ. ನಾಳೆ ಹೊಡಿತೀವಿ, ನಾಳೆ ಎಣ್ಣೆದು ಹೊಡಿಯೋತ್ತಿನ ತೋರಿಸ್ತೀನಿ ಯಾವ್ದು ಎಣ್ಣೆ ಹೊಡಿಯಕತ್ತೀವಿ ಅಂತ ನೋಡಕತ್ತಿರಿ. ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ ಎಲ್ಲ ಹೊಲ್ದಾಗೂ ಜೀಡಿ ಆಗ್ಯಾವ. ಗೊಬ್ಬರ ಬಿತ್ತ ಹೊತ್ತಿನಾಗ ಅಲ್ಲೊಂದು ಇಲ್ಲೊಂದು ಗಿಡಗಳಿಗೆ ಕಾಣ್ತಿದ್ವು. ಈಗ ಸದ್ಯಕ್ಕಂತೂ ಫುಲ್ ಎಲ್ಲ ಹೊಲಕ್ಕೂ ಎಲ್ಲ ಬೆಳಗ್ಗೆ ಆಗ್ಯಾವ. ಇಲ್ಲೇ ಎಲ್ಲ ಸುತ್ತ ಹೊಲ್ದಂಗೂ ಹಾಕ್ಯಾವ. ನಮ್ಮ ಅಣ್ಣವ್ರನ್ನೆಲ್ಲರೂ ಹೊಡಿಯಕತ್ತಾರ ಹೊಡೆದವ್ರು, ನಾವಷ್ಟೇ ಈಗ ಹೊಡೆದಿಲ್ಲ. ನಾಳೆ ಪಕ್ಕ ನಾಳೆ ಅಂತ ಪಕ್ಕ ಎಣ್ಣೆ ಹೊಡಿತಾ ಹೊಡಿತೀವಿ, ತೋರಿಸ್ತೀನಿ ಅದನ್ನು ನೋಡ್ರಿ. ಇವೆಲ್ಲ ಸಣ್ಣ ಇದ್ರ ಕೆಳಗೆ ಹಿಂಗಾಗ ಫುಲ್ ಏನು ಉಳಿದಿಲ್ಲ ಒಟ್ಟು. ಅದು ಫಸ್ಟು ತುದಿಗೆ ಇರ್ತಾವಲ್ಲ, ತುದಿಗೆ ಚೆಂಡಿ ಇರ್ತಲ್ಲ, ಚೆಂಡಿಗೆ ಆಗಿಬಿಡ್ತಾವೆ ಜೀಡಿಗಳು. ಚೆಂಡಿಗೆ ಆದವು ಅಂದ್ರೆ ಮುಗಿದೋಗೈತಿ, ಒಟ್ಟ ಒಕ್ಕಲಾಗಿಬಿಡಲ್ಲ, ಎಲೆ ಕ್ಲಿಯರ್ ಇರಲ್ಲ. ಇದ್ರ ಕೆಳಗೆ ನೋಡ್ರಿ ಅಷ್ಟವ, ಮತ್ತು ಇದ್ರ ಕೆಳಗೆ ನೋಡ್ರಿ ಫುಲ್. ಇದು ಬಗಲಾಗದಲ್ಲ, ಇದ್ರ ಬಗಲಾಗ ಇದಕ್ಕೆ ಅಷ್ಟೇನಿಲ್ಲ, ಆದ್ರೆ ಇದರಲ್ಲೇ ಇದಕ್ಕೆ ಟ್ರಾನ್ಸ್ಫರ್ ಆಗ್ತಾವೆ. ಇದಕ್ಕೆ ನೋಡ್ರಿ ಸದ್ಯಕ್ಕೆ ಹಾಕತ್ತವ ಸಣ್ಣ ಈ ಎಲೆಗೆ ನೋಡ್ರಿ, ಈಗ ಹಾಕತ್ತವ. ಈಗ ಎಣ್ಣೆ ಅದು ಬಿಡಲಿಲ್ಲ ಅಂದ್ರೆ ಪಕ್ಕ ಲಾಸ್ ಮಾಡ್ಕೊತೀವಿ, ಬೆಳೆ ಸತ್ಯನಾಶ ಆಗಿ ಹೋಗ್ಬಿಡ್ತಾವ. ಇದಕ್ಕೂ ನೋಡ್ರಿ ಬೇಕಿದ್ರೆ ಈ ಥರ 2 ಇಲ್ಲ 3 ದಿನದಾಗ ಈ ಥರ ಹುಳ ಆತಾವಂತ ನಾವು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ. ಯಾಕಂದ್ರೆ ಮೊದಲು ಇದಂತರ ಫಸ್ಟ್ನೇ ವರ್ಷ ಅಂತಾರಲ್ಲ, ನಾವು ಅತ್ಯದ ಮಾಡಾಕತ್ತಿದ್ದು ಸುಮಾರು 4-5 ವರ್ಷ ಐತಿ. ನನ್ನ ಕೈ ಮ್ಯಾಗ ಇದು 3ನೇ ವರ್ಷ ನಾ ಅತ್ಯದ ಮಾಡಾಕತ್ತಿದ್ದು. ಅಂದರೂ ಈ ಥರ ಜಲ್ದಿ ಎಟ್ ಎ ಟೈಮ್ ಎಲ್ಲ ಗಿಡಗಳಿಗೆ ಈ ಥರ ಆಗ್ತಿಲ್ಲ ಹುಳಗಳು ಜೀಡದು ಏನಿಲ್ಲ. 3 ದಿನದಾಗ ಫುಲ್ ಆಗಿಬಿಟ್ಟು ಈ ಗಿಡ ನೋಡ್ರಿ ಏನು ಗೊತ್ತಾಗ ಇದೆ. ಈ ಗಿಡ ನೋಡ್ರಿ ಇಲ್ಲೇ ಸೈಡಿಗೆ ನೋಡ್ರಿ, ಈ ಗಿಡಕ್ಕೆ ಅಷ್ಟೇನು ಜೀಡಿ ಇಲ್ಲ, ಇದ್ದರೂ ಇರ್ಬೋದು ಹೇಳೋಕ್ಕಾಗಲ್ಲ, ಇಲ್ಲರಿ ಅದಕ್ಕೆ ಒಂದೇನೆ ಅಡ್ಡಾವ ಅಷ್ಟೇ ಸದ್ಯಕ್ಕೆ. ಇವೆಲ್ಲ ಫುಲ್ ಕ್ಲಿಯರ್ ಕಾಣುತ್ತೆ ನೋಡ್ರಿ, ಇವೆಲ್ಲ ಹತ್ತಿ ಗಿಡಕ್ಕೆ ಜೀಡಿ ಇಲ್ಲ, ಇದಕ್ಕೆ ಫುಲ್ ಅವ ನೋಡ್ರಿ. ಇದು ಸತ್ತೋಗ್ಯದ, ಇದಕ್ಕೆ ನೋಡ್ರಿ ಏನು ಗತ್ಯ. ಈ ಥರ ಇದ್ರೆ ಬೆಳೆ ಒಕ್ಕಲಾಗಲ್ಲ, ಬೆಳೆ ಅಲ್ಲಿ ಒಕ್ಕಲಾಗಲ್ಲ, ಎತ್ತರ ಬೆಳೆದಲ್ಲ, ಕಾಯದಂತರೂ ಮೊದಲೇ ಹಾಕಲ್ಲ. ಈ ಥರ ಆಯ್ತಂದ್ರೆ ಆಲ್ಮೋಸ್ಟ್ ಎಲ್ಲ ಹೊಲಕ್ಕೂ ಇಲ್ಲೇ ಹಿಡ್ಕೊಂಡು ಆ ಕಂಬುತ್ತನಾಗಲ್ಲ ತೋರಿಸಿದ್ನಲ್ಲ, ಆ ಕಂಬುತ್ತನ ಆಗವ. ಮತ್ತು ಅಲ್ಲಿ ಇನ್ನೊಂದು ಹೊಲ ಅದ, ಅದಕ್ಕೇನು ಅಷ್ಟ ಆಗಿಲ್ಲ, ಸುಮ್ಮನೆ ದಂಡೆ ಗಟ್ಟಾಗ್ಯವ ನೋಡಿ. ನಾನು ನಿನ್ನೆ ಹೋಗಿದ್ದೆ ನೋಡಿನ, ಅದಕ್ಕೆ ಸದ್ಯಕ್ಕೆ ಬ್ಯಾಡೋಲಕ್ಕೆ ಜಗ್ಗೆ ಆಗಿಬಿಟ್ಟವ. ಈ ಬೋರು ಕೆಟ್ಟದ, ಇದು ಈ ಬೋರ್ ಕೆಟ್ಟದಕ್ಕೆ ನೀರು ತರಬೇಕಂತಂದ್ರೆ ಅಲ್ಲೇ ಮನೆಗೆ ಹೋಗಿ ನೀರು ತರಬೇಕು. ಅದ್ರ ಸಲಿಗೆ ಬೋರೇನು ಚಾಲು ಇತ್ತು, ನಾವು ಒಬ್ಬನೇ ಹೊಡಿತಿದ್ದೆ ಬ್ಯಾರಲಕ್ಕೆ ನೀರು ತುಂಬಿಸ್ಕೊಂಡು. ಈಗ ಒಬ್ಬನೇ ಅದಕ್ಕಂತರು ಹೊಡೆವಲ್ಲೇ, ನಾಳೆ ಹೊಡಿತೀವಿ ನೋಡಕತ್ತಿರಿ, ತೋರಿಸ್ತೀನಿ. ಆಯ್ ಒಪ್ಪ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಏನಾರ ಹೇಳ್ಬೇಕಂತಾನೆ ಕೆಳಗಡೆ ಕಾಮೆಂಟ್ ಮಾಡಿರಿ. ಪ್ರತಿಯೊಬ್ಬರು ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಮುಂದೆ ನೋಡಿದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.